ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಗೌರಿಬಿದನೂರಿನಲ್ಲಿ ಹುಟ್ಟುಹಬ್ಬವನ್ನ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಇದರ ಒಂದು ವರದಿ ಇದೆ ನೋಡ್ಕೊಂಬನ್ನಿ. ನಗರದ ಹೂವಿನ ಮಾರುಕಟ್ಟೆಯಲ್ಲಿ ಹಾಗೂ ಹಲವು ಮುಖಂಡರು ಸೇರಿ ಚಿತ್ರನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಿದರು. ಹೂವಿನ ಮಾರುಕಟ್ಟೆ ವ್ಯಾಪಾರಸ್ಥರು ಹಾಗೂ ಮುಖಂಡರಾದ ಎಚ್ ಕೆ ನಂಜುಂಡಪ್ಪ ಮಾತನಾಡಿ, ಪುನೀತ್ ಅವರು 100 ವರ್ಷಗಳ ಸಾಧನೆಯನ್ನ ಕೇವಲ 46 ವರ್ಷದಲ್ಲಿ ಮಾಡಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ. ವೃದ್ಧಾಶ್ರಮಗಳು ಅನಾಥ ಮಕ್ಕಳ ಶಿಕ್ಷಣ ನೀಡಿ ಅವರ ಬಾಳಿಗೆ ಬೆಳಕುವಾದ ಮಹಾನ್ ಚೇತನ ಆಗಿದ್ದರು. ಇಂದಿನ ನಟರಿಗೆ ಪುನೀತ್ ರಾಜ್ಕುಮಾರ್ ಮಾದರಿಯಾಗಿದ್ದಾರೆ. ಅವರ ಅಗಲಿಕೆ ನಿಜಕ್ಕೂ ನಮ್ಮ ರಾಜ್ಯಕ್ಕೆ ತುಂಬಲಾರದಂತ ನಷ್ಟವಾಗಿದೆ ಎಂದು ಭಾವುಕದಿಂದ ಹೇಳಿದರು. ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮೇರು ನಟ ಪುನೀತ್ ರಾಜ್ಕುಮಾರ್ಗೆ ಜೈ. ಮೇರು ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳು. ಇಂದು 47ನೇ ಹುಟ್ಟುಹಬ್ಬ. ಒಂದು ನಮ್ಮ ಪುನೀತ್ ರಾಜ್ಕುಮಾರ್ ಅವರು 100 ವರ್ಷದ ಸಾಧನೆಯನ್ನು 46 ವರ್ಷದಲ್ಲಿ ಸಾಧನೆ ಮಾಡಿ ಅಮರರಾಗಿದ್ದಾರೆ. ಅವರಿಗೆ ಇಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಅಪಾರವಾದ ಅಭಿಮಾನಿಗಳನ್ನು ಅಗಲಿರುತ್ತಾರೆ. ಈ ಒಂದು ಅಭಿಮಾನಿಗಳು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೌರಿಬಿದನೂರು ನಗರಸಭೆಯ ಗೀತಾ ಅನಂತರಾಜ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಹಾಗೂ ಮತ್ತು ನಮ್ಮ ಹಿರಿಯ ಮುಖಂಡರಾದ ಜಯಣ್ಣವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ಹಾಗೂ ನಮ್ಮ ಪೊಲೀಸ್ ಅವರು ಮತ್ತೆ ಈ ಒಂದು ನಮ್ಮ ಹೂವಿನ ವರ್ತಕರ ಸಂಘದ ಅಧ್ಯಕ್ಷರಾದಂತ ಲಕ್ಷ್ಮೀನಾರಾಯಣಪ್ಪನವರು ಹಾಗೆ ಸಂಘದ ಕಾರ್ಯಕಾರಿ ಸಮಿತಿಯವರು ಮತ್ತು ಹೂವಿನ ಸಂಘದ ವ್ಯಾಪಾರಸ್ಥರು ಎಲ್ಲ ಬಂದು ಈ ಒಂದು ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ಇಂದಿಗೂ ರಾಜ್ಯದ ಜನತೆಗೆ ಮರೆಯಲು ಸಾಧ್ಯವಾಗುತ್ತಿಲ್ಲ. ಅವರ ಚಿಕ್ಕ ವಯಸ್ಸಿನಲ್ಲಿ ಅತಿ ಸರಳ ಸಜ್ಜನಿಕೆ ಜೀವನ ನಡೆಸುತ್ತಿದ್ದರು. ಬಡವರ ಬದುಕಿಗೆ ಬೆಳಕಾಗಿ ನಿಂತರು. ಕೋವಿಡ್ ವೇಳೆಯಲ್ಲಿ ಲಕ್ಷಾಂತರ ರೂಪಾಯಿ ದೇಣಿಗೆ ನೀಡಿ ಆದರ್ಶ ವ್ಯಕ್ತಿಯಾಗಿ ಮರೆದರು ಎಂದು ತಿಳಿಸಿದರು. ಇದೇ ವೇಳೆ ಹೂವಿನ ವ್ಯಾಪಾರಸ್ಥರಾದ ನಾರಾಯಣಪ್ಪ, ಗಿರೀಶ್, ಸುರೇಶ್, ಜಯಣ್ಣ, ಕೆಎಸ್ ಅನಂತರಾಜ್, ನವೀನ್, ರುದ್ರೇಶ್, ರವಿಕುಮಾರ್, ಆರಾಧ್ಯ, ಪ್ರವೀಣ್ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು.